ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನ್ ಅಲ್ಲಿ ಮಲ್ಬೆರಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದ್ ಬಟ್ಲ್ ಹಣ್ಣಿದೆ, ಎಣ್ಣೆ ಎಲ್ಲ ನಮ್ಮ ತೋಟದಿಂದಾನೆ ತೆಗ್ದಿರೋದು. ನಾನು ಮಲ್ಬೆರಿ ಹಣ್ಣುಗಳು ತುಂಬಾ ಸ್ಮೂತ್ ಇರೋದ್ರಿಂದ ಇದೇನು ಮಿಕ್ಸರ್ ಹಾಕುವಂತ ಅವಶ್ಯಕತೆ ಇಲ್ಲ. ಕೈಯಲ್ಲೇ ರಸ ತೆಗಿಬಹುದು. ಮಲ್ಬೆರಿ ಹಣ್ಣಿನ ರಸ ರೆಡಿಯಾಗಿದೆ ಒಂದ್ ಬಟ್ಲ ಹಣ್ಣಲ್ಲಿ. ನನಗೆ ಕಾಲ್ ಬಟ್ಲ ಮಾತ್ರ ರಸ ಸಿಕ್ಕಿದೆ. ಮಕ್ಕಳಿಗೆ ಬೇಕಾದ್ರೆ ಒಂದೆರಡು ಸ್ಪೂನ್ ಸಕ್ಕರೆ ಹಾಕಿ ಕಲಸಿ ಕೊಡ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟು ಇದೆ, ಸ್ವಲ್ಪ ಲೈಟಾಗಿ ಹುಳಿಯಿದೆ. ನಿಮಗೂ ಹೆಣ್ಣು ಸಿಕ್ಕಿದ್ರೆ ನೀವು ಒಂಥರ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.